हाय हेलो एल्लरिगू नमस्कार नम्म यूट्यूब चैनल अंत जननी अकाडमी क्लासेस गे तम्मेल्लरिगू स्वागत नानु विठल मुळ्ळूर नानु इवत्तु तम्मंदिगे चर्चिसतक्कंत विषयवादंतद्दु नम्म संविधान रचनेगे कारणवादंत संविधान रचना सभे बग्गे नानु इवत्तु तम्मंदिगे कुलंकुशवागि चर्चिसलिद्देने ई संविधान रचना सभेयु परीक्षा दृष्टियिंद अत्यंत महत्वविद्दरिंद इतर मेले हलवु रीति स्पर्धात्मक परीक्षे प्रश्न केळलागिदे अवु याव रीति प्रश्न केळिद्दारे अदक्के याव रीति उत्तर हेळबेकु अन्नोदन्न कूड हेळ्ता होग्तिदीनि अदष्टे अल्लदे डिग्री विद्यार्थिगळादंत अंद्रे बीए अल्लि ओद्तक्कंत आप्शनल पॉलिटिकल सैन्स अन्नु ओद्तक्कंत विद्यार्थिगळु कूड इदु अनुकूल आगलि अंत हेळि कूड नानु विस्तृतवागि कूड हेळलु इष्टपडुत्तेने अंद्रे भारत संविधान रचना सभे कुरितु बरेयिरि अंदाग अवरु याव रीति बरेयबेकु अन्नोदन्न कूड हेळ्ता होग्तिनि अदर जोतेगे ನೀವು ಕೂಡ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೂಡ ಯಾವ ರೀತಿ ಇದಕ್ಕೆ ಆನ್ಸರ್ಸ್ ಮಾಡಬೇಕು ಅನ್ನೋದು ಕೂಡ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ. ಈ ವಿಷಯವನ್ನ ಚರ್ಚಿಸಕ್ಕಿಂತ ಮುಂಚೆ ನಾನು ತಮ್ಮಲ್ಲಿ ಒಂದು ವಿನಂತಿ ಮಾಡಿಕೊಳ್ಳುತ್ತೇನೆ. ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನೆಲ್ ಆದಂತ ಜನನಿ ಅಕಾಡೆಮಿ ಕ್ಲಾಸಸ್ಗೆ ತಾವೆಲ್ಲರೂ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ನಾನು ನನ್ನ ವಿಷಯದ ಕಡೆಗೆ ಗಮನವನ್ನು ಹರಿಸುತ್ತೇನೆ. ಈ ಸಂವಿಧಾನ ರಚನಾ ಸಭೆಯ ಕುರಿತು ನಾವು ಇವತ್ತು ವಿಸ್ತೃತವಾಗಿ ಚರ್ಚಿಸೋಣ. ಇದು ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಾವ ರೀತಿ ಪ್ರಶ್ನೆ ಇದರ ಮೇಲೆ ಕೇಳಲಾಗಿದೆ ಅನ್ನೋ ಜೊತೆಗೆ ಹೇಳ್ತಾ ಅದೇ ರೀತಿ ಇದನ್ನು ವಿಸ್ತೃತವಾಗಿ ಚರ್ಚಿಸ್ತಾ ಹೋಗ್ತಾ ಇದ್ದೀನಿ. ಇದನ್ನು ಡಿಸ್ಕ್ರಿಪ್ಟಿವ್ ರೈಟಲ್ಲಿ ಬರಿಬೇಕಾದ್ರೆ ಕೆಲವು ಹಂತಗಳ ಮೇಲೆ ಬರಿಬೇಕಾಗ್ತದೆ. ಡಿಗ್ರಿ ವಿದ್ಯಾರ್ಥಿಗಳಾದಂಥವ್ರು ಕೂಡ ಇದನ್ನು ಕೆಲವು ಹಂತಗಳಲ್ಲಿ ಬರಿಬೇಕಾಗ್ತದೆ. ಯಾವ ರೀತಿ ಸುಮಾರು 8-10 ಪಾಯಿಂಟ್ಗಳನ್ನು ನಾನು ಮಾಡಿದ್ದೇನೆ. ಈಗ ನಾವು ಸಂವಿಧಾನ ರಚನಾ ಸಭೆ ಗುರುತು ಬರೆಯಿರಿ ಅಂತ ಕೇಳಿದಾಗ ನಾವು ಮೊದಲು ಅದನ್ನು ನೋಡಬೇಕಾಗಿದ್ದು ಪ್ರಸ್ತಾವನೆ ರೂಪವನ್ನು ನೋಡಬೇಕಾಗ್ತದೆ. ನಾನು ಈ ಪಾಠವನ್ನು ಮಾಡ್ತಾ ಹೇಳ್ತಾ ಹೋಗ್ತಾ ಇದ್ದಾಗ ಇಲ್ಲಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಹೋಗ್ತೇನೆ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬರುವಂಥ ಅಂಶ ಯಾವುದನ್ನು ಕೂಡ ಹೇಳ್ತಾ ಹೋಗ್ತೀನಿ. ಈಗ ನಾವು ಸಂವಿಧಾನ ರಚನಾ ಸಮಿತಿ ಬಗ್ಗೆ ಪ್ರಸ್ತಾವನೆ ರೂಪದಲ್ಲಿ ನೋಡೋದಾದರೆ ಈ ಸಂವಿಧಾನ ರಚನಾ ಸಭೆಯನ್ನು ಒಂದು ಸೈಡ್ ಪಕ್ಕ ಇಡೋಣ. ಸಂವಿಧಾನ ರಚನಾ ಸಭೆ ಅನ್ನೋದನ್ನು ನಾನು ನೋಡ್ತಾ ಹೋಗೋಣ. ಈಗ ಈ ಸಂವಿಧಾನ ರಚನಾ ಸಭೆಯು ಪಾಶ್ಚಾತ್ಯ ರಾಷ್ಟ್ರಗಳ ಪರಿಕಲ್ಪನೆಯಾಗಿದೆ. ಇಲ್ಲಿ ಇದು ಈ ಸಂವಿಧಾನ ರಚನಾ ಸಭೆ ಅನ್ನುವಂಥದ್ದು ಪಾಶ್ಚಾತ್ಯ ರಾಷ್ಟ್ರಗಳ ಪರಿಕಲ್ಪನೆಯಾಗಿದೆ. ಇವತ್ತಿನ ಜಗತ್ತಿನಲ್ಲಿ ಹಲವಾರು ರಾಷ್ಟ್ರಗಳು ತಮ್ಮದೇ ಆದ ಸಂವಿಧಾನವನ್ನು ರಚಿಸಿಕೊಂಡಿವೆ. ಯಾವ ಆಧಾರದ ಮೇಲೆ ಆ ರಾಷ್ಟ್ರಗಳು ಸಂವಿಧಾನ ರಚಿಸಿಕೊಂಡಿವೆಪ್ಪ ಅಂದರೆ ಸಂವಿಧಾನ ರಚನಾ ಸಭೆಯ ಆಧಾರದ ಮೇಲೆ ರಚಿಸಿಕೊಂಡಿವೆ. ಇವತ್ತಿನ ಹಲವಾರು ರಾಷ್ಟ್ರಗಳು ಸಂವಿಧಾನವನ್ನು ರಚಿಸಿಕೊಂಡಿವೆ. ಯಾವ ಆಧಾರದ ಮೇಲೆ ಸಂವಿಧಾನ ರಚನಾ ಸಭೆಯ ಆಧಾರದ ಮೇಲೆ ಅಥವಾ ಸಮಿತಿ ಮೇಲೆಯನ್ನು ರಚಿಸಿಕೊಂಡಿವೆ ಅಂತ ನಾನು ಹೇಳಬೇಕಾಗ್ತದೆ. ಹಾಗಾದರೆ ಈ ಸಂವಿಧಾನ ರಚನಾ ಸಭೆ ಅಂದರೆ ಏನು ಅಂತ ಪ್ರಶ್ನೆ ನಮಗೆ ಇವತ್ತು ಮೂಡುತ್ತದೆ. ಸಂವಿಧಾನ ರಚನಾ ಸಭೆ ಅಂದ್ರೆ ಏನು? ಇದು ಸಂವಿಧಾನ ರಚನಾ ಸಭೆ ಅನ್ನುವಂಥ ಪಾಶ್ಚಾತ್ಯ ರಾಷ್ಟ್ರ ಪರಿಕಲ್ಪನೆಯಾಗಿದ್ದು ಇವತ್ತಿನ ಹಲವಾರು ರಾಷ್ಟ್ರಗಳು ಜಗತ್ತಿನಲ್ಲಿರ್ತಕ್ಕಂಥ ಹಲವಾರು ರಾಷ್ಟ್ರಗಳು ತಮ್ಮದೇ ಆದ ಸಂವಿಧಾನ ಯಾವ ಆಧಾರದ ಮೇಲೆ ಸಂವಿಧಾನ ರಚನಾ ಸಭೆ ಅನ್ನುವ ಆಧಾರದ ಮೇಲೆ ತಾವು ತಮ್ಮ ಸಂವಿಧಾನ ರಚನೆ ಮಾಡಿಕೊಂಡಿವೆ. ಹಾಗಾದರೆ ಸಂವಿಧಾನ ರಚನಾ ಸಭೆ ಅಂದ್ರೆ ಏನು ಪ್ರಶ್ನೆಯನ್ನು ನಾವು ಕೇಳ್ಕೋಬೇಕಾಗ್ತದೆ. ಸಂವಿಧಾನ ರಚನಾ ಸಭೆ ಅಂದರೆ ಏನು? ಯಾವುದೇ ಒಂದು ರಾಷ್ಟ್ರವು ತನ್ನ ಹೊಸ ಸಂವಿಧಾನವನ್ನು ರಚಿಸಲ್ಪಡಬೇಕಾದರೆ ಜನರಿಂದ ಚುನಾಯಿಸಲ್ಪಟ್ಟ ಪ್ರಾತಿನಿಧಿಕ ಮಂಡಳಿಯನ್ನು ನಾವು ಸಂವಿಧಾನ ರಚನಾ ಸಭೆ ಅಂತ ಕರಿತೀವಿ. ಏನಂತ? ಯಾವುದೇ ಒಂದು ರಾಷ್ಟ್ರವು ತನ್ನದೊಂದು ಹೊಸದಾದ ಸಂವಿಧಾನ ರಚಿಸಿಕೊಳ್ಳಬೇಕಾದರೆ ಜನರಿಂದ ಚುನಾಯಿಸಲ್ಪಟ್ಟ ಪ್ರಾತಿನಿಧಿಕ ಮಂಡಳಿಯೇ ಸಂವಿಧಾನ ರಚನಾ ಸಭೆ ಅಂತ ಕರಿತೀವಿ. ಅರ್ಥ ನಮ್ಮೆಲ್ಲರ ಪ್ರತಿನಿಧಿಗಳು ಒಬ್ಬರನ್ನ ಆಯ್ಕೆ ಮಾಡಿ ನಾವು ಆ ಸಂವಿಧಾನ ರಚನಾ ಸಭೆಗೆ ಕಳಿಸ್ತೀವಲ್ಲ ಅದನ್ನು ಒಂದು ಕೂಟವನ್ನು ಅಥವಾ ಮಂಡಳಿಯನ್ನು ನಾವು ಸಂವಿಧಾನ ರಚನಾ ಸಭೆ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಈ ಸಂವಿಧಾನ ರಚನಾ ಸಭೆಯ ಕಾರ್ಯವೇನು? ನಾನು ಈಗಾಗಲೇ ಹೇಳಿದ ಜನರು ಇದನ್ನು ಎದಕ್ಕೆ ಆಯ್ಕೆ ಮಾಡಿದ್ರು ಅಂದರೆ ಒಂದು ಸಂವಿಧಾನವನ್ನು ರಚನೆ ಮಾಡಬೇಕಾಗಿದೆ, ಅದಕ್ಕೆ ಇದನ್ನು ಸಂವಿಧಾನ ರಚನಾ ಸಭೆಯನ್ನು ರಚನೆ ಮಾಡಿದರು ಅಂತ ಹೇಳ್ತಾ ಹೋಗ್ತೀವಿ. ಹಾಗಾದರೆ ಸಂವಿಧಾನ ಅಂದ್ರೆ ಏನು? ಈ ಸಂವಿಧಾನ ರಚನಾ ಅಂದ್ರೆ ಏನು? ಈ ರಚನಾ ಸಂವಿಧಾನ ರಚನಾ ಸಭೆಯು ಈ ಸಂವಿಧಾನ ರಚನಾ ಸಭೆಯು ದೇಶಕ್ಕೆ ರಚಿಸಿದ ಈ ಸರ್ವೋಚ್ಚ ಕಾನೂನುಗಳೇ ಸಂವಿಧಾನ ರಚನಾ ಸಭೆಯು ದೇಶಕ್ಕೆ ರಚಿಸಿದ ಸರ್ವೋಚ್ಚ ಕಾನೂನುಗಳೇ ಸಂವಿಧಾನ ಅಂತ ನಾವು ಕರಿತೀವಿ. ನಮಗೆ ಈ ರೀತಿ ಬದುಕಬೇಕು, ಈ ರೀತಿ ಇರಬೇಕು, ಈ ರೀತಿ ಕಾನೂನು ಇರಬೇಕು ಅನ್ನೋದನ್ನೇ ಈ ಸಂವಿಧಾನ ರಚನಾ ಸಭೆ ರಚಿಸಿದ ಕಾನೂನುಗಳನ್ನೇ ನಾವೇನಂತ ಕರಿತಾ ಹೋಗ್ತೀವಿ, ಸಂವಿಧಾನ ಅಂತ ಕರಿತಾ ಹೋಗ್ತೀವಿ. ಹಾಗಾದರೆ ಈ ಸಂವಿಧಾನ ರಚನೆ ಸಭೆ ಸಂವಿಧಾನ ರಚನಾ ಸಭೆ ಅನ್ನೋದು ಯಾವಾಗ ಸೃಷ್ಟಿ ಮಾಡ್ಕೊಳ್ಬಹುದು ಅಂತ ಕೇಳಿದಾಗ ಒಬ್ಬ ಇಂಗ್ಲೆಂಡ್ ಸಂವಿಧಾನ ತಜ್ಞ ಏನು ಹೇಳ್ತಾನೆ, ಐವರ್ ಜೆನ್ನಿಂಗ್ ಅನ್ನುವಂಥವನು ಮೂರು ಸಂದರ್ಭಗಳಲ್ಲಿ ಸಂವಿಧಾನ ರಚನಾ ಸಭೆಯನ್ನು ರಚಿಸಲು ಸಾಧ್ಯ ಅಂತ ಹೇಳ್ತಾನೆ. ಎಷ್ಟು ಸಂದರ್ಭಗಳಲ್ಲಿ? ಮೂರು ಸಂದರ್ಭಗಳಲ್ಲಿ ಸಂವಿಧಾನ ರಚನಾ ಸಭೆಯನ್ನು ರಚಿಸಲು ಸಾಧ್ಯ ಅಂತ ಹೇಳಿದವರು ಐವರ್ ಜೆನ್ನಿಂಗ್ ಅನ್ನುವಂಥವ್ರು. ಯಾರು? ಐವರ್ ಜೆನ್ನಿಂಗ್ ಅನ್ನುವಂಥವ್ರು ಸಂವಿಧಾನ ರಚನಾ ಸಭೆ ಮೂರು ಸಂದರ್ಭಗಳಲ್ಲಿ ರಚಿಸಬಹುದು ಅಂತ ಹೇಳ್ತಾನೆ. ಯಾವಪ್ಪ ಅಂದರೆ, ಒಂದು ಕ್ರಾಂತಿಯಿಂದ,
ಉದಾಹರಣೆ ನೋಡೋದಾದ್ರೆ ಅಮೆರಿಕ ಕ್ರಾಂತಿ ಫ್ರಾನ್ಸ್ ಕ್ರಾಂತಿ ಅನ್ನು ನೋಡ್ತಾ ಹೋಗ್ತೀವಿ. ಅದೇ ತರನಾಗಿ ಎರಡನೇದು ಹೇಳ್ತಕ್ಕಂಥ ಒಂದನೇದು ಕ್ರಾಂತಿಯಿಂದ ಆಯಿತು, ಎರಡನೇದವರು ದಾಸ್ಯದಿಂದ ವಿಮುಕ್ತಿ ಹೊಂದಿದಾಗ ಅಂದರೆ ಸ್ವಾತಂತ್ರ್ಯವನ್ನು ಪಡೆದುಕೊಂಡಾಗ. ನಮ್ಮ ಭಾರತ ದೇಶ ಬ್ರಿಟಿಷರ ಅಧೀನದಲ್ಲಿತ್ತು, ಅಂದರೆ ಬ್ರಿಟಿಷರ ಗುಲಾಮಗಿರಿಯಲ್ಲಿ ಅಥವಾ ಬ್ರಿಟಿಷರ ಅಧೀನದಲ್ಲಿತ್ತು ಅಂತ ಹೇಳಬೇಕಾಗ್ತದೆ. 1947ರಲ್ಲಿ ನಾವು ಸ್ವಾತಂತ್ರ್ಯ ಪಡ್ಕೊಳ್ತೀವಿ, 1947ರೊಂದು ಫೈಟ್ ಮಾಡಿ ನಾವು ಸ್ವಾತಂತ್ರ್ಯ ಪಡ್ಕೊಳ್ತೀವಿ. ಅವಾಗ ನಾವು ಸಂವಿಧಾನ ರಚನಾ ಸಮಿತಿಯನ್ನು ಯಾವಾಗ ರಚನೆ ಮಾಡ್ತೀವಿ, 1946 ಡಿಸೆಂಬರ್ 9ರ ಮೊದಲ ಅಧಿವೇಶನ ಶುರು ಮಾಡಿಕೊಂಡು 1949 ನವೆಂಬರ್ 26ವರೆಗೂ ನಾವು ನಮ್ಮ ಸಂವಿಧಾನ ರಚನೆ ಮಾಡ್ಕೊಳ್ತೀವಿ. ಅದೇ ಕ್ರಾಂತಿಯಿಂದ ನೋಡೋದಾದ್ರೆ ಫಿಲಡೆಲ್ಫಿಯಾ ಸಮ್ಮೇಳನದಿಂದ 1787ರಲ್ಲಿ ಅಮೆರಿಕ ತನ್ನ ಸಂವಿಧಾನ ರಚನೆ ಮಾಡ್ಕೊಳ್ತದೆ. ಮೂರನೇದು ಸಣ್ಣ ಸಣ್ಣ ರಾಜ್ಯಗಳು ಅಥವಾ ಸಣ್ಣ ಸಣ್ಣ ರಾಷ್ಟ್ರಗಳು ಕೂಡಿಕೊಂಡಾಗ ಅವಾಗ ಒಂದು ಕೂಡ ಸಂವಿಧಾನ ರಚನಾ ಸಭೆಯನ್ನು ಮಾಡ್ಕೊಳ್ತದೆ ಅಂತ ಐವರ್ ಜೆನ್ನಿಂಗ್ ಅವರು ಹೇಳ್ತಾ ಹೋಗ್ತಾರೆ. ಇದಿಷ್ಟು ಪ್ರಸ್ತಾವನೆ ಭಾಗದಲ್ಲಿ ನೋಡ್ತಾ ಹೋಗ್ತಾ ಇದೀವಿ. ನೆಕ್ಸ್ಟ್ ಬರೋ ನೆಕ್ಸ್ಟ್ ಪಾಯಿಂಟು ಇದರ ಹಿನ್ನೆಲೆಯನ್ನು ನೋಡೋಣ. ಈಗ ನಮ್ಮ ಭಾರತ ಸಂವಿಧಾನ ರಚನಾ ಸಭೆ ಹೇಗೆ ಬೆಳಕು ಬಂತು ಅನ್ನೋದರ ಅದರ ಹಿನ್ನೆಲೆಯನ್ನು ನಾವು ಎಣ್ಣೆ ಫಂಡೆ ತಗೊಳ್ಬೇಕಾಗ್ತದೆ. ಪ್ರಸ್ತಾವನೆ ಆದ ನಂತರ ನಮ್ಮ ಭಾರತ ಸಂವಿಧಾನ ರಚನಾ ಸಭೆಯನ್ನು ಪ್ರಪ್ರಥಮ ಬಾರಿಗೆ ಇದನ್ನು ಮಂಡಿಸಿದವರು ಯಾರಪ್ಪ ಅಂತ ಕೇಳಿದ್ರೆ ಎಮ್ ಎನ್ ರಾಯ್. ಭಾರತ ಸಂವಿಧಾನ ಇದನ್ನು ಪ್ರಶ್ನೆ ಕೇಳಿದ್ದಾರೆ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲೂ ಕೂಡ ಕೇಳಿದ್ದಾರೆ. ಭಾರತ ಸಂವಿಧಾನ ರಚನೆಗೆ ಪ್ರಪ್ರಥಮ ಬಾರಿಗೆ ಸಂವಿಧಾನ ರಚನಾ ಸಭೆ ಬೇಕೆಂದು ಪ್ರಥಮ ಪ್ರತಿಪಾದಿಸಿದರೆ ಯಾರಂದ್ರೆ ಎಮ್ ಎನ್ ರಾಯ್. ನೆನಪಿರಲಿ, ರಚನಾ ಸಭೆ ಬೇಕು ಸಂವಿಧಾನ ರಚನೆ ಮಾಡೋಕ್ಕಿಂತ ಪ್ರಥಮ ಬಾರಿಗೆ ಪ್ರತಿಪಾದಿಸಿದವರು ಎಮ್ ಎನ್ ರಾಯ್ ಅಂತ ಹೇಳಬೇಕಾಗ್ತದೆ. ಆದರೆ ಇದರ ಹಿನ್ನೆಲೆಯನ್ನು ನಾವು ಇತಿಹಾಸ ಕಾಲಗತಿಯಲ್ಲಿ ನಾವು ನೋಡ್ತಾ ಹೋಗೋಣ. 1928ರಲ್ಲಿಂದ ಸ್ಟಾರ್ಟ್ ಆಗ್ತದೆ, 1928ರಲ್ಲಿಂದ ಸ್ಟಾರ್ಟ್ ಆಗ್ತದ ನೇರು ವರದಿ. ನೇರು ವರದಿ ಏನು ಹೇಳ್ತದ ಇನ್ನೊಂದು ಕೇಳ್ತಾರೆ, ಪ್ರಪ್ರಥಮ ಬಾರಿಗೆ ಸಂವಿಧಾನವನ್ನು ಬರೆಯಲ್ಪಟ್ಟ ವರದಿ ಯಾವುದು ಅಂತ ಕೂಡ ಪ್ರಶ್ನೆ ಮಾಡ್ತಾರೆ. ಅದನ್ನ ನೇರು ವರದಿ ಅಂತ ನಾವು ಹೇಳಬೇಕಾಗ್ತದ. 1928ರಲ್ಲಿ ಪ್ರಪ್ರಥಮ ಬಾರಿಗೆ ಸಂವಿಧಾನವನ್ನ ಬರೆಯಲ್ಪಡ್ತದ ಅದು ನೇರು ವರದಿ. ಅಂದ್ರೆ ಮೋತಿಲಾಲ್ ನೆಹರು ಅವರು ಒಂದು ವರದಿಯನ್ನು ಕೊಡ್ತಾರೆ, ಅದರಲ್ಲಿ ಸಂವಿಧಾನದ ಸರ್ಕಾರದ ಸ್ವರೂಪವನ್ನು ವ್ಯಕ್ತಪಡಿಸ್ತಾರೆ, ಅದನ್ನೇ ನಾವು ಪ್ರಥಮ ವರದಿ ಅಂತ ಕೂಡ ನಾವು ಕರಿತೀವಿ. 1928ರಲ್ಲಿ ಆದಂತಹ ನೇರು ವರದಿ, 1928ರಲ್ಲಿ ನೇರು ವರದಿ ಏನ್ ಮಾಡ್ತದ ಒಂದು ಸರ್ಕಾರದ ಸ್ವರೂಪವನ್ನು ಹೇಳ್ತದೆ. ಯಾವ ಸರ್ಕಾರದ ಡೊಮಿನಿಯನ್ ಸ್ಥಾನಮಾನ ಸರ್ಕಾರದ ಸ್ವರೂಪ ಅಂದ್ರೆ ಸಂಸದೀಯ ಸರ್ಕಾರ ಪದ್ಧತಿಯನ್ನು ಹೇಳ್ತದ. ಅಲ್ಲಿಂದ ನಾವು ಪ್ರಪ್ರಥಮ ಬಾರಿಗೆ ಸಂವಿಧಾನ ಬರೆಯಲ್ಪಟ್ಟ ವರದಿ ಅಂತ ಕರಿತೀವಿ, ಅದನ್ನ ನೇರು ವರದಿ ಅಂತ ಕರಿತೀವಿ. ಅದರ ನಂತರ 1930ರಿಂದ 1932ರವರೆಗೆ ಮೂರು ದುಂಡು ಮೇಜಿನ ಸಮ್ಮೇಳನ ನಡೀತಾವೆ. 1930ರಿಂದ 1932ರವರೆಗೆ ಮೂರು ದುಂಡು ಮೇಜಿನ ಸಮ್ಮೇಳನ ನಡೀತಾವೆ. ಎಲ್ಲಿ ನಡೀತಾವು ಕೇಳ್ತಾರೆ. ಮೂರು ದುಂಡಿನ ಮೇಜಿನ ಸಮ್ಮೇಳನ ಎಲ್ಲಿ ನಡೀತಾವಪ್ಪ ಅಂದರೆ ಇಂಗ್ಲೆಂಡಲ್ಲಿ ನಡೀತಾವೆ. ಹಾಗಾದರೆ ಇದರ ಮೇಲೆ ಪ್ರಶ್ನೆಗಳು ಕೂಡ ಬರ್ತವೆ. ಏನಂತ, ಈ ಮೂರು ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದ ವ್ಯಕ್ತಿ ಯಾರು ಅಂತ ಕೂಡ ಕೇಳ್ಬೋದು. ಅದಕ್ಕೆ ಸಹಜವಾದ ಉತ್ತರ ಹಲವಾರಿರ್ಬೋದು. ಆದರೆ ಇವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನು ಮಾಡ್ತಾರೆ, ಈ ಮೂರು ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ. ಅಂದರೆ 1930, 1931, 1931, 1931ರಲ್ಲಿ ನಡೀತದೆ ಮೂರು ದುಂಡು ಮೇಜಿನ ಸಮ್ಮೇಳನಗಳು ಇಂಗ್ಲೆಂಡ್ನಲ್ಲಿ ಅಲ್ಲಿ ಕೇಳ್ತಾರೆ. ಹಾಗಾದರೆ ಕಾಂಗ್ರೆಸ್ ಎಷ್ಟನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸ್ತು, ಎರಡನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸ್ತದೆ. ಹಾಗಾದರೆ ಆ ಪ್ರತಿನಿಧಿ ಯಾರು ಅಂತಲೂ ಕೂಡ ಕೇಳ್ತಾರೆ. ಅದು ಪ್ರತಿನಿಧಿ ಕಾಂಗ್ರೆಸ್ಸಿಂದ ಹೋದಂಥ ಏಕೈಕ ಪ್ರತಿನಿಧಿ ಯಾರಪ್ಪ ಅಂದರೆ ಮಹಾತ್ಮ ಗಾಂಧೀಜಿಯವರು ಹೋಗ್ತಾರೆ ಎರಡನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ. ಈ ದುಂಡು ಮೇಜಿನ ಸಮ್ಮೇಳನ ಕೂಡ ಭಾರತ ಸಂವಿಧಾನ ರಚನಾ ಸಭೆ ಬೇಕಂದಾಗ ತನ್ನ ಒಂದು ನಿರ್ಣಯವನ್ನು ಕೈಗೊಳ್ತದೆ. ತದನಂತರ ಗಾಂಧೀಜಿಯವರು ಕೂಡ ತಮ್ಮ ಅರ್ಜನ್ ಲೇಖನ ಪತ್ರಿಕೆಯಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ದಿ ಯುನಿಟಿ ಆಫ್ ಇಂಡಿಯಾ ಎನ್ನುವ ಪುಸ್ತಕದಲ್ಲಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಇದರ ಬಗ್ಗೆ ಸಂವಿಧಾನ ರಚನಾ ಸಭೆ ರಚನೆ ಆಗಬೇಕು ಅನ್ನೋದು ಕೂಡ ರಚನೆ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ 1934ರಲ್ಲಿ ಎಮ್ ಎನ್ ರಾಯ್ ಅವರು ಏನ್ ಮಾಡ್ತಾರೆ, 1934ರಲ್ಲಿ ಎಮ್ ಎನ್ ರಾಯ್ ಅವರು ಏನ್ ಮಾಡ್ತಾರೆ, ಸಂವಿಧಾನ ರಚನಾ ಸಭೆ ಅತ್ಯವಶ್ಯಕವಾದದ್ದು ಅಂತ ಮೊದಲ ಬಾರಿಗೆ ಘೋಷಣೆ ಮಾಡ್ತಾರೆ. ಅವರನ್ನೇ ಕೂಡ ಕೇಳಿದ್ರ ಮೇಲೆ ಪ್ರಶ್ನೆ ಮಾಡಿದ್ದಾರೆ. ಸಂವಿಧಾನ ರಚನೆಗೆ ಪ್ರಪ್ರಥಮವಾಗಿ ಸಂವಿಧಾನ ರಚನಾ ಸಭೆ ಅವಶ್ಯಕ ಅಂತ ಹೇಳಿದವರು ಯಾರು, ಒತ್ತಾಯ ಮಾಡಿದವರು ಯಾರು ಅಂದ್ರೆ ಎಮ್ ಎನ್ ರಾಯ್ ಅನ್ನೋದು ಕೂಡ 1934ರಲ್ಲಿ ಆಗ್ತದೆ. ಅದೇ ರೀತಿ 1935ರಲ್ಲಿ ನೋಡೋದಾದ್ರೆ 1935ರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಏನ್ ಹೇಳ್ತದ, ನಮಗೆ ಸಂವಿಧಾನ ರಚನಾ ಸಭೆ ಬೇಕಂತೇಳಿ ಒತ್ತಾಯ ಮಾಡ್ತದ. ಅದರ ನಂತರ 1938ರಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಏನ್ ಮಾಡ್ತಾರೆ, ಭಾರತ ಸಂವಿಧಾನ ರಚನೆ ಮಾಡಬೇಕಾದ ಒಂದು ಸಂವಿಧಾನ ರಚನಾ ಸಮಿತಿ ಬೇಕು, ಆ ಸಮಿತಿಗೆ ಬೇರೆ ಯಾರು ಬೇಕಾಗಿಲ್ಲ, ನಮ್ಮ ಭಾರತೀಯರಿಂದಲೇ ಅದು ರಚಿಸಲ್ಪಡಬೇಕು. ಆ ಸಮಿತಿಗೆ
ಪ್ರತ್ಯಕ್ಷ ಚುನಾವಣೆ ಅಂದ್ರೆ ವಯಸ್ಕ ಮತದಾನದ ಮೂಲಕ ಆಯ್ಕೆ ಆಗಬೇಕು ಅಂತ ಕೂಡ 101 ಘೋಷಣೆಯನ್ನು ಹೊರಡಿಸುತ್ತಾರೆ ಅಂದ್ರೆ ಸಂವಿಧಾನ ರಚನಾ ಸಭೆಗೆ ಪ್ರತ್ಯಕ್ಷ ಚುನಾವಣೆ ಮುಖಾಂತರ ಅದು ವಯಸ್ಕ ಮತದಾನ ಚುನಾವಣೆ ಮುಖಾಂತರ ಆಯ್ಕೆ ಆಗಬೇಕು ಅದನ್ನ ರಚನೆ ಮಾಡಬೇಕು ಅಂತ ಕೂಡ ಪಂಡಿತ್ ಜವಾಹರಲಾಲ್ ನೆಹರು ಏನು ಮಾಡ್ತಾರೆ ತಮ್ಮ ಅಭಿಮತವನ್ನ 1938 ರಲ್ಲಿ ವ್ಯಕ್ತಪಡಿಸುತ್ತಾರೆ ಇದಾದ ನಂತರ ಬ್ರಿಟಿಷ್ ಸರ್ಕಾರ ಸ್ವಲ್ಪ ಎಚ್ಚೆತ್ತುಕೊಳ್ಳುತ್ತೆ 1940 ರಲ್ಲಿ ಆಗಸ್ಟ್ 8 ರಂದು ಆಗಸ್ಟ್ ಕೊಡುಗೆಯನ್ನು ನಮಗೆ ನೀಡುತ್ತದೆ ಅಂದ್ರೆ ಅದನ್ನ ಆಗಸ್ಟ್ ಆಫರ್ ಅಂತ ಕರೀತೀವಿ 1940 ರಂದು ಏನು ಮಾಡ್ತದೆ ಸಂವಿಧಾನ ರಚನಾ ಸಮಿತಿಗೆ ತನ್ನ ಒಂದು ನಿರ್ಧಾರವನ್ನು ಘೋಷಣೆ ಮಾಡ್ತದೆ ಈ ಘೋಷಣೆ ಪ್ರಕಾರನೇ 1947 ರಲ್ಲಿ 1947 ರಲ್ಲಿ ಏನಾಗ್ತದೆ ಆಗಸ್ಟ್ ಕೊಡುಗೆ ಅಂತ ಬರ್ತದೆ ಇಂಗ್ಲೆಂಡ್ ಸರ್ಕಾರ ಆಯ್ತು ಅಂತ ಒಂದು ಅದಕ್ಕೆ ಸಮಿತಿ ಕಳಿಸ್ತೀವಿ ಅಂತ ಹೇಳಿ ಒಪ್ಕೊಂಡ್ಬಿಡ್ತದೆ 1940 ಆಗಸ್ಟ್ ಆಫರ್ ನಂತರ ಬರ್ತಕ್ಕಂಥ 1942 ಕ್ರಿಪ್ಸ್ ನಿಯೋಗ ಭಾರತಕ್ಕೆ ಬರ್ತದೆ ಈ ಕ್ರಿಪ್ಸ್ ನಿಯೋಗ ಕೂಡ ಏನು ಹೇಳ್ತದ ಭಾರತ ಸಂವಿಧಾನ ರಚನೆ ಸಂವಿಧಾನಕ್ಕೆ ನೀವು ರಚನಾ ಸಮಿತಿಯನ್ನು ರಚಿಸಿಕೊಳ್ಳ್ರಿ ಆದರೆ ಎರಡನೇ ವಾರ್ ಅಂದ್ರೆ ವರ್ಲ್ಡ್ ವಾರ್ ನಂತರ ನೀವು ರಚನೆ ಮಾಡ್ಕೋಬಹುದು ಅಂತೇಳಿ ಒಂದು ಮಾತನ್ನು ಕೊಡ್ತಾ ಹೋಗ್ತದ ಅದನ್ನ ಅಂದ್ರೆ ಸಂವಿಧಾನ ರಚನಾ ಸಮಿತಿಯನ್ನು ನೀವು ರಚಿಸಿಕೊಳ್ಬೇಕು ಅಂತ ಕೂಡ ಅದು ಕೂಡ ಒಪ್ಪಿಗೆ ಕೊಡ್ತದೆ ಆದ್ರೆ ಎರಡನೇ ವಾರ್ ಜಗತ್ತಿನಲ್ಲಿ ಇರ್ತಕ್ಕಂಥ ಎರಡನೇ ಮಹಾಯುದ್ಧ ಮುಗಿದ ನಂತರ ನೀವು ರಚನೆ ಮಾಡ್ಕೋಬಹುದು ಅಂತ ಹೇಳ್ತಾ ಹೋಗ್ತದೆ ಆ ತರನಾಗಿ ಇದನ್ನ ಮುಸ್ಲಿಂ ಲೀಗ್ ಬೈಕ್ಪೇಕೇಶನ್ ಮಾಡುತ್ತೆ ಅಂದ್ರೆ ಮುಸ್ಲಿಂ ಲೀಗ್ ಏನ್ ಮಾಡ್ತದೆ ಇದನ್ನ ಭಾಗವಹಿಸುವುದಿಲ್ಲ ಅದನ್ನ ತಿರಸ್ಕರಿಸ್ತದ ಕ್ರಿಪ್ಸ್ ನಿಯೋಗವನ್ನ ಕೊಟ್ಟಂತ ಸದಸ್ಯನ ಏನ್ ಮಾಡ್ತದ ಮುಸ್ಲಿಂ ಲೀಗ್ ತಿರಸ್ಕರಿಸ್ತದ ಕಾರಣ ಏನಪ್ಪಾ ಅಂದ್ರೆ ಭಾರತವನ್ನ ಎರಡು ರಾಷ್ಟ್ರಗಳನ್ನಾಗಿ ಮಾಡಬೇಕು ಮತ್ತು ಎರಡು ಸಂವಿಧಾನ ರಚನಾ ಸಮಿತಿಗಳನ್ನು ನೀವು ರಚಿಸಬೇಕು ಅಂತ ಏನ್ ಮಾಡ್ತದ ಮುಸ್ಲಿಂ ಲೀಗ್ ಕ್ರಿಪ್ಸ್ ನಿಯೋಗವನ್ನ ತಿರಸ್ಕರಿಸ್ತದ ಈ ಕ್ರಿಪ್ಸ್ ನಿಯೋಗದ ನಂತರ ಬಂದಂತದ್ದು 1946 ರಲ್ಲಿ ಮಾರ್ಚ್ 22 1946 ಮಾರ್ಚ್ 22 ಭಾರತಕ್ಕೆ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಬರ್ತದೆ ಸಚಿವ ಸಂಪುಟ ಅಂದ್ರೆ ಸಂಪುಟ ನಿಯೋಗ ಅನ್ನುವಂಥದ್ದು 1946 ಬರ್ತದ ಮಾರ್ಚ್ 22 ಅದೇನ್ ಮಾಡ್ತದ ಪಾಕಿಸ್ತಾನದ ದ್ವಿರಾಷ್ಟ್ರ ಸಿದ್ಧಾಂತವನ್ನ ಮತ್ತು ಎರಡು ಸಂವಿಧಾನ ರಚನಾ ಸಮಿತಿ ಬೇಕಾದ ಬೇಡಿಕೆಯನ್ನ ತಿರಸ್ಕರಿಸ್ತದ ಈ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಏನ್ ಮಾಡ್ತದ ಪಾಕಿಸ್ತಾನ ಪ್ರತ್ಯೇಕ ರಾಷ್ಟ್ರವಾದಂತ ಪಾಕಿಸ್ತಾನ ಬೇಕಂತ ಅನ್ನುವಂಥ ಘೋಷಣೆಯನ್ನು ತಿರಸ್ಕರಿಸ್ತದ ಒಂದೇ ಸಂವಿಧಾನ ರಚನೆ ಸಭೆ ರಚಿಸಿಕೊಳ್ಬೇಕು ಅಂತ ಹೇಳ್ತದ ಅದೆಷ್ಟು 389 ಜನರ ಸದಸ್ಯರನ್ನು ಒಳಗೊಂಡಂತ ನೀವು ಸಂವಿಧಾನ ರಚನಾ ಸಮಿತಿಯನ್ನು ರಚನೆ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಹೇಳ್ತಾ ಹೋಗ್ತದ ಹಾಗಾದ್ರೆ ಈ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಏನು ಅನ್ನೋದನ್ನು ಕೂಡ ಅದ್ರ ಮೇಲೆ ಹಲವಾರು ರೀತಿ ಪ್ರಶ್ನೆಗಳು ಬರ್ತಾ ಹೋಗ್ತಾ ಇದೆ ಈ ಸಂಪುಟ ನಿಯೋಗ ಅಥವಾ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಇದು ಇಂಗ್ಲೆಂಡ್ ನಿಂದ ಬರ್ತದೆ ಇದಕ್ಕೆ ಯಾಕೆ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಅಂತ ಕರಿಬೇಕಪ್ಪ ಅಂದ್ರೆ 1946 ಇಂಗ್ಲೆಂಡ್ನಲ್ಲಿ ಇಲೆಕ್ಷನ್ ಆಗ್ತದೆ ಅಲ್ಲಿ ಲೇಬರ್ ಪಕ್ಷ ಅನ್ನುವಂಥದ್ದು ಅಧಿಕಾರಕ್ಕೆ ಬರುತ್ತೆ ಲೇಬರ್ ಪಾರ್ಟಿ ಅನ್ನುವಂಥದ್ದು ಏನಾಗ್ತದೆ 1946 ಏನು ಮಾಡ್ತದೆ ಅಧಿಕಾರಕ್ಕೆ ಬರ್ತದೆ ಆ ಲೇಬರ್ ಪಕ್ಷದ ಅಧ್ಯಕ್ಷನಾದಂಥ ಕ್ಲೈಮೇಟ್ ಅಟ್ಲಿ ಅನ್ನುವಂಥವನು ಅಧಿಕಾರಕ್ಕೆ ಬರ್ತಾನೆ ಆ ಕ್ಲೈಮೇಟ್ ಅಟ್ಲಿ ತನ್ನ ಸಚಿವ ಸಂಪುಟ 3 ಸದಸ್ಯರನ್ನ ಭಾರತಕ್ಕೆ ಕಳಿಸ್ಕೊಡ್ತಾನೆ ಎಷ್ಟು ಮಂದಿ ಕೇಳ್ತಾರೆ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಎಷ್ಟು ಸದಸ್ಯರನ್ನು ಒಳಗೊಂಡಿತ್ತು ಅಂತ ಕೇಳಿದಾಗ 3 ಜನ ಸದಸ್ಯರನ್ನು ಒಳಗೊಂಡಿತ್ತು ಆ 3 ಜನರನ್ನ ಭಾರತ ಕಳಿಸಿಕೊಡ್ತಾನೆ ಅದು ಯಾರ ಅಧ್ಯಕ್ಷತೆಯಲ್ಲಿ ಲಾರೆನ್ಸ್ ಅವರ ಅಧ್ಯಕ್ಷತೆಯಲ್ಲಿ 3 ಜನ ಭಾರತಕ್ಕೆ ಬರ್ತಾರೆ ಅವ್ರು ಯಾರ್ಯಾರು ಅಂತ ಕೇಳಬಹುದು ಲಾರೆನ್ಸ್ ಎವಿ ಅಲೆಕ್ಸಾಂಡರ್ ಕ್ರಿಪ್ಸ್ ಅನ್ನುವಂಥ 3 ಜನ ಭಾರತಕ್ಕೆ ಬರ್ತಾರೆ ಯಾರು ಲಾರೆನ್ಸ್ ಎವಿ ಅಲೆಕ್ಸಾಂಡರ್ ಕ್ರಿಪ್ಸ್ ಅನ್ನುವಂಥ 3 ಜನ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಆಯೋಗದೊಂದಿಗೆ ಭಾರತಕ್ಕೆ ಬರ್ತಾರೆ ಇವರು ಬಂದು ಪ್ರತ್ಯೇಕ ಪಾಕಿಸ್ತಾನದ ಬೇಡಿಕೆಯನ್ನು ತಿರಸ್ಕರಿಸಿ ಸಂವಿಧಾನ ರಚನಾ ಸಮಿತಿಯನ್ನು ನೀವು ರಚನೆ ಮಾಡ್ಕೊಳ್ಬೇಕು ಮತ್ತು ಅದರೊಂದಿಗೆ ಇಂಟರ್ಮಿ ಗೌರ್ಮೆಂಟ್ ತಾತ್ಕಾಲಿಕ ಸರ್ಕಾರವನ್ನು ನೀವು ರಚನೆ ಮಾಡ್ಕೊಳ್ಬೇಕು ಅಂತ ಹೇಳಿ ಹೋಗ್ತದೆ ಅದೇ ರೀತಿ ಜುಲೈ ಮತ್ತು ಆಗಸ್ಟ್ 1946 ಇಲೆಕ್ಷನ್ ಆಗ್ತದೆ ಎಷ್ಟನೇ ಇಸ್ವಿಯಾಗ 1946 ಜುಲೈನಲ್ಲಿ ಏನಾಗ್ತದೆ ಇಲೆಕ್ಷನ್ ಆಗ್ತದೆ ಎಷ್ಟು ಸ್ಥಾನಗಳಿಗೆ 389 ಸ್ಥಾನಗಳೊಂದಿಗೆ ಇಲೆಕ್ಷನ್ ಆಗ್ತದೆ 1946 ಜುಲೈನಲ್ಲಿ ಏನಾಗ್ತದ ಜುಲೈ ಮತ್ತು ಆಗಸ್ಟ್ನಲ್ಲಿ ಇಲೆಕ್ಷನ್ ಆಗ್ತದ 1946 ಎಷ್ಟು 389 ಸ್ಥಾನಗಳಿಗೆ ಈ 380 ಸ್ಥಾನಗಳಿಗೆ ಜುಲೈ ಮತ್ತು ಆಗಸ್ಟ್ನಲ್ಲಿ ಇಲೆಕ್ಷನ್ ಆಗ್ತದ ಇದರಲ್ಲಿ 208 ಸೀಟುಗಳನ್ನ ಕಾಂಗ್ರೆಸ್ ಗೆಲ್ಲತ್ತ ಅಂದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆವಾಗಿದ್ದಂತ ಕಾಂಗ್ರೆಸ್ 208 ಸೀಟುಗಳನ್ನ ಗೆಲ್ಲತ್ತ ಕೇಳಿದ್ದಾರೆ ಅದನ್ನು ಖುಷಿ ಓಕೆ ಸಂವಿಧಾನ ರಚನಾ ಸಮಿತಿಗೆ 389 ಸ್ಥಾನಗಳಿಗೆ ಇಲೆಕ್ಷನ್ ನಡೆದಾಗ ಅದರಲ್ಲಿ ಕಾಂಗ್ರೆಸ್ ಗೆದ್ದಂತ ಸ್ಥಾನಗಳು ಎಷ್ಟು ಅಂತ ಕೂಡ ಕೇಳಿದ್ದಾರೆ ಅದು 208 ಅದೇ ರೀತಿ ಮುಸ್ಲಿಂ ಲೀಗ್ ಎಷ್ಟು ಗೆಲ್ಲತ್ತೆ
73 ಸ್ಥಾನಗಳನ್ನು ಗೆಲ್ಲುತ್ತೆ. ಎಷ್ಟು ಸ್ಥಾನಗಳನ್ನು? 73 ಸ್ಥಾನಗಳನ್ನು ಮುಸ್ಲಿಂ ಲೀಗ್ ಗೆಲ್ಲುತ್ತೆ, ಪಕ್ಷೇತರ ಮತ್ತು ಅದರ ಪಕ್ಷಗಳು ಕೂಡಿ 15 ಸ್ಥಾನಗಳನ್ನು ಗೆಲ್ಲುತ್ತವೆ. 389 ಸ್ಥಾನಗಳಿಗೆ 208 ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, 73 ಮುಸ್ಲಿಂ ಲೀಗ್ ಮತ್ತೆ 15 ಸೀಟುಗಳನ್ನು ಪಕ್ಷೇತರ ಅಭ್ಯರ್ಥಿಗಳು ಗೆಲ್ತಾರೆ ಅನ್ನುವಂಥದ್ದು. ಇದಿಷ್ಟು ಸಂವಿಧಾನ ರಚನಾ ಸಭೆಯ ರಚನೆ ಅನ್ನುವಂಥದ್ದು ನಾವು ಕಾಣ್ತಾ ಹೋಗ್ತೀವಿ. ಅಂದ್ರೆ ಇದರ ಕಾರ್ಯ ರೀತಿಯನ್ನು ನೋಡೋಣ. ರಚನಾ ಸಭೆ ಎಷ್ಟು, ಇದರ ರಚನೆ ಎಷ್ಟಾಗ್ತದ? 389 ಸದಸ್ಯರೊಂದಿಗೆ ಆಗ್ತದ. 208 ಏನಾಗ್ತದ? ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ವಿನ್ ಆಗ್ತದ. ಅದೇ ರೀತಿ 73 ಮುಸ್ಲಿಂ ಲೀಗ್ ವಿನ್ ಆಗ್ತದ, 15 ಪಕ್ಷೇತರಗಳು ವಿನ್ ಆಗ್ತವೆ. ಹಾಗಾದ್ರೆ 389 ಸೀಟುಗಳು ಹೇಗೆ ವಿಂಗಡಣೆ ಮಾಡ್ತದಪ್ಪ ಅಂದ್ರೆ, ಎರಡು ರೀತಿಯಲ್ಲಿ ನಾವು ವಿಂಗಡಣೆ ಮಾಡ್ತೀವಿ. ಒಂದನ್ನ ಬ್ರಿಟಿಷ್ ಇಂಡಿಯಾದಿಂದ, ಬ್ರಿಟಿಷ್ ಭಾರತ ಪ್ರಾಂತ್ಯಗಳಿಂದ. ಇನ್ನೊಂದು ದೇಶೀಯ ಸಂಸ್ಥಾನಗಳಿಂದ, ದೇಶೀಯ ಸಂಸ್ಥಾನಗಳಿಂದ ಆಯ್ಕೆ ಮಾಡ್ತಾರೆ. ಹಾಗಾದ್ರೆ 389 ಸೀಟುಗಳಲ್ಲಿ ಬ್ರಿಟಿಷ್ ಭಾರತದಿಂದ ಎಷ್ಟು ಸೀಟುಗಳನ್ನ ಹಂಚಿಕೆ ಮಾಡಲಾಗ್ತದ? 796 ಸೀಟುಗಳನ್ನ ಆಯ್ಕೆ ಮಾಡಲಾಗ್ತದ. ಎಷ್ಟು? 796 ಸೀಟುಗಳನ್ನ ಬ್ರಿಟಿಷ್ ಇಂಡಿಯಾದಿಂದ. ಅಂದ್ರೆ ಬ್ರಿಟಿಷ್ ಭಾರತದ ಪ್ರಾಂತ್ಯಗಳು ಎಷ್ಟಿದ್ದು ಅಂತ ಪ್ರಶ್ನೆ ಕೂಡ ಕೇಳಿದ್ದಾರೆ. 11 ಪ್ರಾಂತ್ಯಗಳು ಎಷ್ಟಿದ್ದು? ಬ್ರಿಟಿಷ್ ಭಾರತದ ಪ್ರಾಂತ್ಯಗಳಾಗ ಎಷ್ಟಿದ್ದು? 11 ಪ್ರಾಂತ್ಯಗಳಿದ್ದು 11 ಪ್ರಾಂತ್ಯಗಳಿಂದ 796, ಇಟ್ ಮೀನ್ಸ್ 792 ಆಗಬೇಕು. ಅಂದ್ರೆ 792 ಸ್ಥಾನಗಳನ್ನ ಬ್ರಿಟಿಷ್ ಇಂಡಿಯಾದಿಂದ, ಅಂದ್ರೆ ಬ್ರಿಟಿಷ್ ಭಾರತ ಪ್ರಾಂತ್ಯಗಳಿಂದ 11 ಪ್ರಾಂತ್ಯಗಳಿಂದ 792 ಸ್ಥಾನಗಳಿಂದ ಆಯ್ಕೆ ಆಗಿ ಬರಬೇಕಾಗಿತ್ತು. ಮತ್ತು 4 ಸ್ಥಾನಗಳು ಚೀಫ್ ಕಮಿಷನರ್, ಗವರ್ನರ್ಗಳ ಪ್ರಾಂತ್ಯ ಅಂತ ಕರಿತೀವಿ. ಚೀಫ್ ಕಮಿಷನರ್ ಆಳ್ವಿಕೆ ಪ್ರದೇಶಗಳು, ಪ್ರಾಂತ್ಯಗಳು ಅಂತ ಕರಿತೀವಿ. ಆ 4 ಪ್ರಾಂತ್ಯಗಳಿಂದ 4 ಜನ ಆಯ್ಕೆಯಾಗಿ ಬರಬೇಕಾಗಿತ್ತು. ಚೀಫ್ ಕಮಿಷನರ್ಸ್ ಅಂತ ಕರಿತೀವಿ ಅದನ್ನು, ಪ್ರಾಂತ್ಯಗಳು ಅಂತ ಕರಿತೀವಿ. ಅಂದರೆ ಗವರ್ನರ್ಗಳ ಪ್ರಾಂತ್ಯಗಳು 4 ಇದ್ದು ಅವು ಯಾವ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ದೆಹಲಿ, ಅಜ್ಮೀರ್ ಆ್ಯಂಡ್ ಮಾರ್ವಾರ್, ಮೂರನೇದು ಕೋರ್ಗಾ, ನಾಲ್ಕನೇದು ಬ್ರಿಟಿಷ್ ಬಲೂಚಿಸ್ತಾನ್. ಯಾವು? ದೆಹಲಿ. ಎರಡನೇದು ಅಜ್ಮೀರ್ ಆ್ಯಂಡ್ ಮಾರ್ವಾರ್, ಮೂರನೇದು ಕೋರ್ವಾ, ಕೋರ್ವಾ ಮೀನ್ಸ್ ಕೊಡಗು ಅಂತ ಕರಿತಿದ್ರು. ನಾಲ್ಕನೇದು ಬ್ರಿಟಿಷ್ ಬಲೂಚಿಸ್ತಾನ್ ಅನ್ನುವಂಥ 4 ಬ್ರಿಟಿಷ್ ಚೀಫ್ ಕಮಿಷನರಿಂದ, ಅಂದರೆ ಬ್ರಿಟಿಷ್ ಗವರ್ನರ್ ಪ್ರಾಂತ್ಯಗಳಿಂದ 4, ಮತ್ತು ಬ್ರಿಟಿಷ್ ಪ್ರಾಂತ್ಯ 11 ಪ್ರಾಂತ್ಯಗಳಿಂದ 292, ಟೋಟಲ್ ಬ್ರಿಟಿಷ್ ಪ್ರಾಂತ್ಯದಿಂದ 296 ಸ್ಥಾನಗಳ ಆಯ್ಕೆಯಾಗಿ ಬರಬೇಕಿತ್ತು. ಅದೇ ತರನಾಗಿ ದೇಶೀಯ ಸಂಸ್ಥಾನಗಳಿಂದ 93 ಸ್ಥಾನಗಳು ಆಯ್ಕೆಯಾಗಿ ಬರಬೇಕಿತ್ತು. ಎಷ್ಟು? ದೇಶೀಯ ಸಂಸ್ಥಾನಗಳಿಂದ 93 ಸ್ಥಾನಗಳು ಆಯ್ಕೆಯಾಗಿ ಬರಬೇಕಾಗಿತ್ತು. ಬ್ರಿಟಿಷ್ ಭಾರತದಿಂದ 296, ಅಂದರೆ 292 ಪ್ಲಸ್ 4, 4 ಯಾವು? ದೆಹಲಿ, ಅಜ್ಮೀರ್, ಮಾರ್ವಾರ್, ಕೋರ್ಕ್ ಮತ್ತು ಬಲೂಚಿಸ್ತಾನ್ ಅನ್ನುವಂಥ 4ರಿಂದ ಹಿಡಿದು 296 ಸೀಟುಗಳು ದೇಶೀಯ ಸಂಸ್ಥಾನಗಳಿಂದ, ಮತ್ತೆ ಸಾರಿ ಬ್ರಿಟಿಷ್ ಇಂಡಿಯಾದಿಂದ 93 ದೇಶೀಯ ಸಂಸ್ಥಾನಗಳಿಂದ ಆಯ್ಕೆಯಾಗಿ ಬರಬೇಕಾಗಿತ್ತು. ಇವಿಷ್ಟು ಸೀಟುಗಳನ್ನು ಇದು ಸಂವಿಧಾನ ರಚನೆಯಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಹಾಗಾದರೆ ಇದರ ಕಾರ್ಯರೀತಿಯನ್ನು ನೋಡೋಣ. ಸಂವಿಧಾನ ರಚನಾ ಸಭೆಯ ಕಾರ್ಯನೀತಿ, ನಾವು ಇದರ ರಚನೆ ನೋಡಿದ್ವಿ, ಹಿನ್ನೆಲೆಯನ್ನು ನೋಡಿದ್ವಿ, ಪ್ರಸ್ತಾವನೆ ನೋಡಿದ್ವಿ. ಹಾಗಾದ್ರೆ ಇದರ ಕಾರ್ಯನೀತಿಯನ್ನು ನೋಡಬೇಕೀಗ. ನಾವು ಕೇಳ್ತಾರೆ ಪ್ರಶ್ನೆಯನ್ನು, ಸಂವಿಧಾನ ರಚನಾ ಸಭೆ ಪ್ರಪ್ರಥಮ ಬಾರಿಗೆ ತನ್ನ ಅಧಿವೇಶನ ನಡೆಸಿದ ದಿನ ಯಾವುದು ಅಥವಾ ವರ್ಷ ಯಾವುದು ಅಂತ ಕೂಡ ಕೇಳ್ಬೋದು. ಸಂವಿಧಾನ ರಚನಾ ಸಭೆಯ ಪ್ರಥಮ ಅಧಿವೇಶನ ನಡೆದಿದ್ದು ಯಾವಾಗ ಅಂತ ಕೂಡ ಪ್ರಶ್ನೆ ಮಾಡ್ಬೋದು. ಸಂವಿಧಾನ ರಚನಾ ಸಮಿತಿ ನಡೆದಿದ್ದು ಮೊದಲು ನಡೆದಿದ್ದು ಯಾವಾಗ? ಡಿಸೆಂಬರ್ 9, 1946. ಸಂವಿಧಾನ ರಚನಾ ಸಮಿತಿಯ ಸಭೆ ನಡೆದಿದ್ದು ಯಾವಾಗ? ಡಿಸೆಂಬರ್ 9, 1949 ಮೊದಲ ಅಧಿವೇಶನ ಆಗ್ತದ. ಎಷ್ಟನೇ ಮೊದಲ ಅಧಿವೇಶನ ನಡೆದಿದ್ದು? ಡಿಸೆಂಬರ್ 9, 1946 ನಡೀತದ. ದೆಹಲಿಯಲ್ಲಿ ನಡೀತದೆ ಇದು. ಇದರ ತಾತ್ಕಾಲಿಕ ಅಧ್ಯಕ್ಷ ಯಾರು ಅಂತ ಕೂಡ ಕೇಳ್ತಾರೆ. ಸಂವಿಧಾನ ರಚನಾ ಸಭೆಯ ಮೊದಲು ನಡೆದಿದ್ದು ಡಿಸೆಂಬರ್ 9, 1946. ಹಾಗಾದ್ರೆ ತಾತ್ಕಾಲಿಕ ಅಧ್ಯಕ್ಷ ಯಾರು, ಟೆಂಪ್ರರಿ ಪ್ರೆಸಿಡೆಂಟ್ ಯಾರು ಅಂತ ಕೇಳಿದಾಗ, ಡಾಕ್ಟರ್ ಸಚ್ಚಿದಾನಂದ್ ಸಿನ್ಹಾ. ಯಾರು? ಡಾಕ್ಟರ್ ಸಚ್ಚಿದಾನಂದ್ ಸಿನ್ಹಾ ಅವರು ಏನಾಗ್ತಾರೆ, ಇದರ ತಾತ್ಕಾಲಿಕ ಅಧ್ಯಕ್ಷರಾಗ್ತಾರೆ. ಹಾಗಾದ್ರೆ ಈ ಮೊದಲ ಅಧಿವೇಶನದಲ್ಲಿ ಮುಸ್ಲಿಂ ಲೀಗ್ ಭಾಗವಹಿಸಿತ್ತಾ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ಸಂವಿಧಾನ ರಚನಾ ಸಮಿತಿಯಲ್ಲಿ ಮೊದಲನೇ ಅಧಿವೇಶನ ನಡೆದಾಗ ಇದರಲ್ಲಿ ಮುಸ್ಲಿಂ ಲೀಗ್ ಭಾಗವಹಿಸಿತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಮುಸ್ಲಿಂ ಲೀಗ್ ಇದರಲ್ಲಿ ಭಾಗವಹಿಸಿರಲಿಲ್ಲ. ಅದು ಕೂಡ 93 ದೇಶೀಯ ಸಂಸ್ಥಾನಗಳು ಕೂಡ ಇದರಲ್ಲಿ ಭಾಗವಹಿಸಿರಲಿಲ್ಲ.
ಕೇವಲ 296 ಜನಪ್ರತಿನಿಧಿಗಳು ಅಂದರೆ ಸ್ಥಾನಗಳಲ್ಲಿ ಸ್ಪರ್ಧಿಸಿದಂಥ ಪ್ರತಿನಿಧಿಗಳು, ಇದರಲ್ಲಿ 211 ಜನ ಮಾತ್ರ ಭಾಗವಹಿಸ್ತಾರೆ. ಮೊದಲನೇ ಅಧಿವೇಶನದಲ್ಲಿ ಮುಸ್ಲಿಂ ಲೀಗ್ನು ಭಾಗವಹಿಸಂಗಿಲ್ಲ, ದೇಶೀಯ ಸಂಸ್ಥಾನದ ಚುನಾಯಿತವಾದಂಥ 93 ಜನರು ಕೂಡ ಭಾಗವಹಿಸಂಗಿಲ್ಲ, 211 ಜನ ಮಾತ್ರ ಏನಾಗ್ತಾರೆ ಆಯ್ಕೆ ಬರ್ತಾರೆ. 211 ಜನ ಮಾತ್ರ 296ರಲ್ಲಿ ಮೊದಲನೇ ಅಧಿವೇಶನಕ್ಕೆ ಹಾಜರಾಗ್ತಾರೆ. ಕೇಳಿದ್ದಾರೆ ಮೊದಲನೇ ಅಧಿವೇಶನಕ್ಕೆ ಎಷ್ಟು ಜನ ಹಾಜರಾತಿ ಇತ್ತು ಅಂದ್ರೂ ಕೂಡ ಪ್ರಶ್ನೆ ಮಾಡಿದ್ದಾರೆ. ಅಲ್ಲಿ 211 ಜನ 296ರ ಪೈಕಿ 211 ಜನ ಹಾಜರಾಗ್ತಾರೆ. December 9, 1946 ಮೊದಲನೇ ಅಧಿವೇಶನ ಆಗ್ತದೆ. ಇಲ್ಲಿ ತಾತ್ಕಾಲಿಕ ಅಧ್ಯಕ್ಷರನ್ನು ಯಾರು ಆಯ್ಕೆ ಮಾಡ್ಕೋತಾರೆ, ಯಾರು ಡಾಕ್ಟರ್ ತಾತ್ಕಾಲಿಕ ಡಾಕ್ಟರ್ ಸತ್ಯನಾರಾಯಣ ಸಿನ್ಹಾ ಅವರು ಆಯ್ಕೆ ಆಗ್ತಾರೆ. ಅದೇ ಡಿಸೆಂಬರ್ ಹನ್ನೊಂದರಂದು 1946ರಲ್ಲಿ ಅವಾಗ ಎರಡನೇ ಅಧಿವೇಶನ ನಡೀತದೆ. ಇಲ್ಲಿ ಕಾಯಂ ಅಧ್ಯಕ್ಷರನ್ನ ಆಯ್ಕೆ ಆಗಿ ಮಾಡ್ತಾರೆ. ಸಂವಿಧಾನ ರಚನಾ ಸಮಿತಿ ಅಧ್ಯಕ್ಷರು ಯಾರು ಅಂತ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಸಂವಿಧಾನ ರಚನೆ ಸಮಿತಿ ಅಧ್ಯಕ್ಷರು ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಇದು ಹಲವಾರು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ, ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಸಂವಿಧಾನ ರಚನಾ ಸಮಿತಿ ಅಧ್ಯಕ್ಷರು ಯಾರು ಅಂತ ಕೇಳಿದ್ದಾರೆ, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅನ್ನೋದನ್ನು ಮರೆಯಬಾರ್ದು. ಸೊ ಅದನ್ನು ಅವರನ್ನು ಆಯ್ಕೆ ಮಾಡಿದೆ. ಎರಡನೇ ಅಧಿವೇಶನ December 11ರಲ್ಲಿ ನಡೀತಿದೆ. ಆವಾಗ ಮುಸ್ಲಿಂ ಲೀಗ್ ಅಂತೂ ಕೂಡ ಮೊದಲಲ್ಲಿ ಭಾಗವಹಿಸಿರಂಗಿಲ್ಲ, ನಮ್ಮ ಸಂಖ್ಯೆ ಕಡಿಮೆ ಆಗ್ತದೆ. ಇಲ್ಲಿ ನಾವು ಇಲೆಕ್ಷನ್ ಮಾಡಿದಾಗ ಎಷ್ಟಿತ್ತು, 389 ಸದಸ್ಯರಿತ್ತು. ಮುಸ್ಲಿಂ ಲೀಗ್ 1947ರಲ್ಲಿ ಏನಾಗ್ತದೆ, ಭಾಗವಹಿಸಂಗಿಲ್ಲ. ಸೊ ಹೀಗಾಗಿ ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಸ್ಟ್ರೆಂತ್ ಎಲ್ಲಿ ಬರ್ತದಪ್ಪ ಅಂದರೆ 299ಕ್ಕೆ ಬರ್ತದೆ. ಕೇಳ್ತಾರೆ ಇದನ್ನು ಆಮೇಲೆ ವಿಚಾರ ಮಾಡ್ತಾ ಹೋಗ್ತೀನಿ. ಈಗ December 11, 1946 ಬಗ್ಗೆ ನಾನು ಅಷ್ಟೇ ಹೇಳ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ಕೊಳ್ತೀವಿ. ಅದೇ ರೀತಿಯಾಗಿ ಕೇಳಿದರೆ ಇನ್ನು ಪ್ರಶ್ನೆ, ಸಂವಿಧಾನ ರಚನಾ ಸಮಿತಿಯ ಉಪಾಧ್ಯಕ್ಷರ ಸಂಖ್ಯೆ ಎಷ್ಟು ಕೂಡ ಅಂತ ಕೇಳಿದ್ದಾರೆ. ಸಂವಿಧಾನ ರಚನಾ ಸಮಿತಿ ಉಪಾಧ್ಯಕ್ಷರ ಸಂಖ್ಯೆ ಎಷ್ಟು ಅಂತ ಕೂಡ ಕೇಳಿದ್ದಾರೆ. ಈ ಸಂವಿಧಾನ ರಚನಾ ಸಮಿತಿಯ ಉಪಾಧ್ಯಕ್ಷರ ಸಂಖ್ಯೆ 2 ಇರುತ್ತೆ. ಯಾರವರು, ಎಚ್ ಸಿ ಮುಖರ್ಜಿ, ಟಿ ಟಿ ಕೃಷ್ಣಮಾಚಾರಿ. ಯಾರು, ಎಸ್ ಸಿ ಮುಖರ್ಜಿ, ಟಿ ಟಿ ಕೃಷ್ಣಮಾಚಾರಿ ಅನ್ನುವಂಥವರು ಸಂವಿಧಾನ ರಚನಾ ಸಮಿತಿ ಉಪ ಅಧ್ಯಕ್ಷರಾಗಿರ್ತಾರೆ, ಅಂದರೆ ಉಪಾಧ್ಯಕ್ಷರಾಗಿರ್ತಾರೆ. ಸಂವಿಧಾನ ರಚನಾ ಸಮಿತಿ ಅಧ್ಯಕ್ಷರು ಯಾರು, ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಅಂದರೆ ಉಪಾಧ್ಯಕ್ಷರು ಯಾರು, ಇಬ್ಬರು ಇರ್ತಾರೆ, ಎಸ್ ಸಿ ಮುಖರ್ಜಿ ಅನ್ನುವಂಥವ್ರು ಮತ್ತು ಟಿ ಟಿ ಕೃಷ್ಣಮಾಚಾರಿ. ಎಸ್ ಸಿ ಮುಖರ್ಜಿ ಅನ್ನುವಂಥವರು ಅಲ್ಪಸಂಖ್ಯಾತರ ಉಪಸಮಿತಿಯ ಹಕ್ಕುಗಳ ಅಲ್ಪಸಂಖ್ಯಾತರ ಹಕ್ಕು ಉಪಸಮಿತಿ ಅಧ್ಯಕ್ಷರು ಕೂಡ ಆಗಿರ್ತಾರೆ. ನೆನಪಿರಲಿ, ಅಲ್ಪಸಂಖ್ಯಾತರ ಹಕ್ಕುಗಳ ಉಪಸಮಿತಿ ಅಧ್ಯಕ್ಷರು ಅಂತ ಕೂಡ ಕೇಳಿದಾಗ ಅಲ್ಲಿ ಎಸ್ ಸಿ ಮುಖರ್ಜಿ ಕೂಡ ಬರ್ತಾರೆ ಇವರು. ಅದು ಅಷ್ಟರಲ್ಲದೆ ಸಂವಿಧಾನ ರಚನಾ ಸಭೆ ಉಪಾಧ್ಯಕ್ಷರು ಕೂಡ ಆಗಿರ್ತಾರೆ. ಟಿ ಟಿ ಕೃಷ್ಣಮಾಚಾರಿ ಕೂಡ ಅವರು ಸಂವಿಧಾನ ಕರಡು ಸಮಿತಿಯಲ್ಲಿ ಕೂಡ ಒಬ್ಬರು ಸದಸ್ಯರು ಕೂಡ ಆಗಿರ್ತಾರೆ. ಇದಿಷ್ಟು ಇದರ ಕಾರ್ಯವಿಧಾನವನ್ನು ನೋಡ್ತಾ ಹೋದಾಗ ಉದ್ದೇಶಗಳ ನಿರ್ಣಯ, ಈ ಉದ್ದೇಶಗಳ ನಿರ್ಣಯ ಕಾರ್ಯ ನೀತಿ ಆದಮೇಲೆ ಉದ್ದೇಶಗಳ ನಿರ್ಣಯ ಅಂದರೆ ಟರಾವನ್ನು ಹೊರಡಿಸ್ತಾರೆ. December 13 ಯಾವಾಗ, December 13, 1946 ಉದ್ದೇಶಗಳ ನಿರ್ಣಯ ಅಥವಾ ಉದ್ದೇಶಗಳ ಟರಾವು ಅಂತ ಘೋಷಣೆಯನ್ನು ಹೊರಡಿಸ್ತಾರೆ. ಯಾರು, ಪಂಡಿತ್ ಜವಾಹರಲಾಲ್ ನೆಹರು ಅವರು. ಕೇಳಿದ್ದಾರೆ ಈ ಕ್ವಶನ್ ಅನ್ನು, ಉದ್ದೇಶಗಳ ನಿರ್ಣಯ ಅಥವಾ ಉದ್ದೇಶಗಳ ಟರಾವನ್ನು ಯಾರು ಹೊರಡಿಸಿದರು ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ಪಂಡಿತ್ ಜವಾಹರಲಾಲ್ ನೆಹರು ಅದು ಯಾವಾಗ ಅಂತಲೂ ಕೂಡ ಪ್ರಶ್ನೆ ಮಾಡಿದ್ದಾರೆ. December 13, 1946 ಈ ಉದ್ದೇಶಗಳ ನಿರ್ಣಯ ಅಥವಾ ಟರಾವು ಎಷ್ಟು ಅಂಶಗಳನ್ನು ಒಳಗೊಂಡಿತ್ತು ಅಂತ ಕೂಡ ಕೇಳಿದ್ದಾರೆ. ಎಷ್ಟು ಅಂಶಗಳು, 8 ಅಂಶಗಳನ್ನು ಒಳಗೊಂಡಿತ್ತು. ಎಷ್ಟು, 8 ಅಂಶಗಳನ್ನು ಒಳಗೊಂಡಿತ್ತು ಈ ಉದ್ದೇಶಗಳ ನಿರ್ಣಯವನ್ನು. December 13, 1946 ಪಂಡಿತ್ ಜವಾಹರಲಾಲ್ ನೆಹರು ಘೋಷಣೆಯನ್ನು ಹೊರಡಿಸ್ತಾರೆ. ಹಾಗಾದರೆ ಇನ್ನೂ ಪ್ರಶ್ನೆ ಕೇಳಿದ್ದಾರೆ, ಉದ್ದೇಶಗಳ ನಿರ್ಣಯನ ಸಂವಿಧಾನ ರಚನಾ ಸಮಿತಿ ಅಂಗೀಕರಿಸಿದ್ದು ಯಾವಾಗ, ಒಪ್ಪಿಕೊಂಡಿದ್ದು ಯಾವಾಗ ಅಂತಲೂ ಕೂಡ ಕೇಳಿದ್ದಾರೆ. ಉದ್ದೇಶಗಳ ನಿರ್ಣಯನ ಒಪ್ಪಿಕೊಂಡಿದ್ದು ಯಾವಾಗ ಸಂವಿಧಾನ ರಚನಾ ಸಮಿತಿ, January 22, 1947 ಸಂವಿಧಾನ ರಚನಾ ಸಮಿತಿ ಈ ಉದ್ದೇಶ ನಿರ್ಣಯನ ಒಳಗೊಂಡುತ್ತದೆ, ಅಂದರೆ ಸ್ವೀಕಾರ ಮಾಡ್ತದೆ. ಎಷ್ಟು ಇದ್ದು ಅಪ್ಪ ಅಂದರೆ 8 ಅಂಶಗಳಿದ್ದು. ಈ ಉದ್ದೇಶಗಳ ನಿರ್ಣಯನ ನಾವು ಪ್ರಸ್ತುತ ಭಾರತ ಸಂವಿಧಾನದಲ್ಲಿ ಎಲ್ಲಿ ಕಾಣ್ತೀವಿ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ಉದ್ದೇಶಗಳ ನಿರ್ಣಯ ಅಥವಾ ಟರಾವನ್ನು ಪಂಡಿತ್ ಜವಾಹರಲಾಲ್ ನೆಹರು 1946 December 13 ಹೊರಡಿಸಿದಂಥದ್ದು ಸಂವಿಧಾನ ರಚನಾ ಸಮಿತಿ ಸಭೆ January 22, 1947 ಅಕ್ಸೆಪ್ಟ್ ಮಾಡ್ಕೊಳ್ತದೆ, ಅಂದರೆ ಅಂಗೀಕಾರ ಮಾಡ್ಕೊಳ್ತದೆ. ಆ ಅಂಶಗಳನ್ನು ಎಲ್ಲಿ ಕಾಣ್ತೀವಿ ಅಂತ ಕೇಳಿದ್ದಾರೆ, ಭಾರತ ಸಂವಿಧಾನದ ಪ್ರಸ್ತಾವನೆ ಭಾಗದಲ್ಲಿ ನಾವು ಕಾಣ್ತೀವಿ. ಪ್ರಸ್ತುತವೆಲ್ಲಿದ್ದಾವೆ,
ಉದ್ದೇಶಗಳಿರಲಿದಾವ ಭಾರತ ಸಂವಿಧಾನದ ಪ್ರಸ್ತಾವನೆಯಲ್ಲಿ ನಾವು ಇವನ್ನೆಲ್ಲ ಕಾಣ್ತೀವಿ ಎಂಟು ಅಂಶಗಳನ್ನು ಅಂತದ್ದು ನಾವು ನೋಡಬೇಕಾಗ್ತದೆ ಸಂಹಿತೆಗಳನ್ನು ನೋಡೋದಕ್ಕಿಂತ ಮುಂಚೆ ಎಷ್ಟು ಸಂಹಿತೆಗಳದಾವ ಅನ್ನೋದನ್ನು ನೋಡಬೇಕಾಗ್ತದೆ ಭಾರತ ರಚನಾ ಸಮಿತಿ ಸಭೆ ಏನು ಮಾಡ್ತದ 22 ಸಂಹಿತೆಗಳನ್ನು ರಚನೆ ಮಾಡ್ತದ ಎಷ್ಟು ಸಂಹಿತೆಗಳನ್ನು 22 ಸಂಹಿತೆಗಳನ್ನು ರಚನೆ ಮಾಡ್ತದ ಮತ್ತು 5 ಉಪಸಮಿತಿಗಳನ್ನು ರಚನೆ ಮಾಡ್ತದ ಇಪ್ಪತ್ತೆರಡು ಸಮಿತಿಗಳು ಐದು ಉಪಸಮಿತಿಗಳನ್ನು ರಚನೆ ಮಾಡ್ತದ ಇಪ್ಪತ್ತೆರಡರಲ್ಲಿ ಹನ್ನೆರಡು ಪ್ರಮುಖ ಸಮಿತಿಗಳು ಅಂತ ಕೆಲವರು ಹೇಳ್ತಾರೆ ಕೆಲವರು ಹದಿನೇಳು ಪ್ರಮುಖ ಸಮಿತಿಗಳು ಅಂತ ಕೆಲವರು ಹೇಳ್ತಾರೆ ಅದರ ಮೇಲೆ ಏನು ಪ್ರಶ್ನೆ ಆಗಲ್ಲ ಟೋಟಲ್ ಇಪ್ಪತ್ತೆರಡು ಸಮಿತಿಗಳು ಐದು ಉಪಸಮಿತಿಗಳನ್ನು ರಚನೆ ಮಾಡ್ತೀವಿ ಕೆಲವು ಆ ಸಮಿತಿಗಳು ಯಾವ ಅಂತ ಕೂಡ ನಾವು ನೋಡ್ತಾ ಹೋಗೋದಾದರೆ ಫಾರ್ ಎಕ್ಸಾಂಪಲ್ ಕರಡು ಸಮಿತಿಯ ಅಧ್ಯಕ್ಷರು ಯಾರು ಕೂಡ ಅಂತ ಕೇಳ್ಬೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅದೇ ರೀತಿ ಸಂವಿಧಾನ ರಾಷ್ಟ್ರದರ್ಜದ ಸಮಿತಿ ಅಧ್ಯಕ್ಷರು ಯಾರು ಅಂತ ಕೇಳ್ಬೋದು ಅದೇ ತರನಾಗಿ ಫೈನಾನ್ಸ್ ಸಮಿತಿ ಅಧ್ಯಕ್ಷರು ಅಂತ ಕೂಡ ಕೇಳ್ಬೋದು ಹಲವಾರು ರೀತಿಯ ಪ್ರಶ್ನೆಗಳಿಗೆ ಬರ್ತಾವೆ ಅದೇ ರೀತಿ ಮೂಲಭೂತ ಹಕ್ಕುಗಳ ಸಮಿತಿ ಅಧ್ಯಕ್ಷರು ಯಾರು ಅಂತ ಕೇಳ್ಬೋದು ಯಾರು ವಲ್ಲಭಾಯಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಕೂಡ ಅದೇ ರೀತಿ ಮೂಲಭೂತ ಹಕ್ಕುಗಳ ಉಪಸಮಿತಿಯ ಅಧ್ಯಕ್ಷರು ಅಂತ ಕೇಳ್ಬೋದು ಜೆ ಪಿ ಕೃಪ್ಲಾನಿ ಕೂಡ ಅಂತ ಹೇಳ್ತೀವಿ ಅದೇ ರೀತಿ ಕೇಂದ್ರೀಯ ವಿಷಯಗಳ ಅಧ್ಯಕ್ಷರು ಅಂತ ಕೇಳ್ಬೋದು ಜವಾಹರಲಾಲ್ ನೆಹರು ಅದೇ ರೀತಿ ಪ್ರಾಂತೀಯ ವಿಷಯಗಳ ಅಧ್ಯಕ್ಷರು ಅಂತ ಕೇಳ್ಬೋದು ವಲ್ಲಭಾಯಿ ಪಟೇಲ್ ಈ ರೀತಿ ಇಪ್ಪತ್ತೆರಡು ಸಮಿತಿಗಳ ಮೇಲೆ ಹಲವಾರು ಪ್ರಶ್ನೆಗಳು ಬರ್ತವೆ ಸ್ವಲ್ಪ ಅದರ ಬಗ್ಗೆ ಲಕ್ಷ್ಯ ಇರಲಿ ಕರಡು ಸಮಿತಿ ಉಪಸಮಿತಿಗಳು ಎಷ್ಟು ಸಮಿತಿಗಳು ಎಷ್ಟಿದ್ದು 22 ಸಮಿತಿಗಳು ಇರ್ತವೆ ಸೊ 22 ಸಮಿತಿಗಳು ಕೆಲವಾರು ರೀತಿಯನ್ನು ನೋಡಿದ್ದೀವಿ ಇನ್ನು ಅದರಲ್ಲಿ 22 ಸಮಿತಿಗಳ ಅತ್ಯಂತ ಪ್ರಮುಖವಾದ ಸಮಿತಿ ಕರಡು ಸಮಿತಿ ಈ ಸಮಿತಿಗಳು ಎಷ್ಟು ದಿನದವರೆಗೆ ನಡೀತಪ್ಪ ಅಂದರೆ 165 ದಿನದವರೆಗೆ ನಡೀತದೆ ಈ ಸಾರಿ 22 ಸಮಿತಿಗಳು ಏನಾಗ್ತದೆ 165 ದಿನಗಳವರೆಗೆ ಅಂದರೆ ನಡೀತದೆ ಕರಡು ಸಮಿತಿಯ ನೋಡೋದಕ್ಕಿಂತ ಮುಂಚೆ ನಮ್ಮ ಸ್ಥಾನಮಾನಗಳು ಅಂದರೆ ಸದಸ್ಯರ ಸಂಖ್ಯೆ ಏರುಪೇರು ಆಗ್ತದಿಲ್ಲ ಯಾಕಂದರೆ 1947 ಆಗಸ್ಟ್ 15ರಂದು ಭಾರತ ಬೈಫರ್ಕೇಶನ್ ಆಗ್ತದೆ ಅಂದರೆ ಎರಡು ರಾಷ್ಟ್ರಗಳನ್ನು ಉದಯಿಸುವಾಗ್ತದೆ ಯಾವುದು ಒಂದು ಇಂಡಿಯಾ ಮತ್ತು ಇನ್ನೊಂದು ಪಾಕಿಸ್ತಾನ 389 ಸದಸ್ಯರು ಇದ್ದಂಥದ್ದು ಯಾವಾಗ 1946 1947ರೊತ್ತಿಗೆ 299 ಸದಸ್ಯರನ್ನು ನಾವು ಹೊಂದಿವಿ ಇದರಲ್ಲಿ ಮತ್ತೆ ಎರಡು ಭಾಗ ಆಗ್ತದೆ 229 ಬ್ರಿಟಿಷ್ ಇಂಡಿಯಾದಿಂದ ಅಂದರೆ 11 ಪ್ರಾಂತ್ಯಗಳಿಂದ ಅದೇ ತರನಾಗಿ 70 ಸ್ಥಾನಗಳು ದೇಶೀಯ ಸಂಸ್ಥಾನದಿಂದ ಈ 1947ರ ನಂತರ ನಮ್ಮ ದೇಶೀಯ ಸಂಸ್ಥಾನ ಸದಸ್ಯರು ಸಂವಿಧಾನ ರಚನಾ ಸಮಿತಿಯಲ್ಲಿ ಭಾಗವಹಿಸ್ತಾರೆ ಎಷ್ಟು ಮೂಲ ಎಷ್ಟಿತ್ತಿದು 93 ಇತ್ತು ಇದು ಎಷ್ಟಿತ್ತು 296 ಇತ್ತು ಈಗ 229 ಬರ್ತದೆ 1947ರಲ್ಲಿ ಮತ್ತೆ ದೇಶೀಯ ಸಂಸ್ಥಾನಗಳಿಂದ 70 ಜನ ಸದಸ್ಯರನ್ನು ಆಯ್ಕೆ ಮಾಡ್ತೀವಿ ಯಾವಾಗ 1947ರಲ್ಲಿ 389 ಇದ್ದಂಥ ಟೋಟಲ್ ಸ್ಟ್ರೆಂತು 299ಕ್ಕೆ ಕುಸಿಯತ್ತ ಅದರಲ್ಲಿ 229 ಬ್ರಿಟಿಷ್ ಭಾರತದಿಂದ 70 ದೇಶೀಯ ಸಂಸ್ಥಾನಗಳಿಂದ ನಾಮಕರಣವಾಗ್ತಾರೆ ನಮ್ಮ ಇನ್ನೊಂದು ಪ್ರಶ್ನೆ ಕೇಳ್ಬೋದು ಆಗಲೇ ಹೇಳಿದಾಗೆ ಪಂಡಿತ್ ಜವಾಹರಲಾಲ್ ನೆಹರು ಅವರು ಏನು ಹೇಳ್ತಾರೆ ಸಂವಿಧಾನ ರಚನಾ ಸಮಿತಿಯು ಏನಾಗಬೇಕು ಪ್ರತ್ಯಕ್ಷ ವಯಸ್ಕ ಮತದಾನದ ಮೂಲಕ ಆಯ್ಕೆ ಆಗಬೇಕು ಅಂತ ಹೇಳ್ತಾರೆ ಅದು ಆಗಂಗಿಲ್ಲ ಯಾಕಂದ್ರೆ ಅಲ್ಪಾವಧಿ ಕಾಲದಿಂದಾಗಿ ನಮ್ಮ ಸಂವಿಧಾನ ರಚನಾ ಸಮಿತಿಯು ಪರೋಕ್ಷ ಮತದಾನದ ಮೂಲಕ ಮತ್ತು ಸೀಮಿತ ವಯಸ್ಕ ಮತದಾನದ ಮೂಲಕ ಇಷ್ಟೇ ಸೀಮಿತವಾಗಿ ಮಾಡ್ತಾರೆ ಆ ವಯಸ್ಸಿನ ಮತದಾನದ ಮೂಲಕ ನಾವು ಮಾಡ್ತೀವಿ ಸಂವಿಧಾನ ರಚನಾ ಸಮಿತಿಯನ್ನು ನಾವು ರಚನೆ ಮಾಡ್ಕೊಳ್ತೀವಿ ಯಾವುದು ನಮ್ಮ ಸಂವಿಧಾನ ರಚನಾ ಸಮಿತಿ ಅಂತದ್ದು ಅಂತ ಕೂಡ ಕೇಳಿದರೆ ಸ್ವಲ್ಪ ಹೇಳುವಾಗ ನಾನು ಹೇಳ್ತಾ ಹೋಗ್ತೀನಿ ಈ ಕರಡು ಸಮಿತಿ ಯಾವಾಗ ರಚನೆ ಆಯಿತು ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ 1947 ಆಗಸ್ಟ್ 29 ಈ ಕರಡು ಸಮಿತಿ 1947 ಆಗಸ್ಟ್ 29 ಅಂತ ರಚನೆ ಆಗ್ತದ ಕೇಳಿದ್ದಾರೆ ಇದರ ಅಧ್ಯಕ್ಷರು ಯಾರು ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ ಇದರ ಅಧ್ಯಕ್ಷರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗಾದರೆ ಕರಡು ಸಮಿತಿ ಎಷ್ಟು ಸದಸ್ಯರನ್ನು ಒಳಗೊಂಡಿತ್ತು ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ ಎಷ್ಟು ಸಮಿತಿಗಳನ್ನು ಒಳಗೊಂಡಿತ್ತು 7 ಜನ ಸದಸ್ಯರನ್ನು ಒಳಗೊಂಡಿತ್ತು ಸಂವಿಧಾನ ಕರಡು ಸಮಿತಿ ಎಷ್ಟು ಸದಸ್ಯರನ್ನು ಒಳಗೊಂಡಿತ್ತು ಕೂಡ ಪ್ರಶ್ನೆ ಮಾಡಿದ್ದಾರೆ ಎಷ್ಟು ಜನ 7 ಜನ ಸದಸ್ಯರನ್ನು ಒಳಗೊಂಡಿತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ನ ಒಳಗೊಂಡಂತೆ 7 ಜನ ಇತ್ತು ಅಂದರೆ ಅಂಬೇಡ್ಕರ್ ಅಧ್ಯಕ್ಷರು 6 ಜನ ಸದಸ್ಯರು ಒಳಗೊಂಡಂತೆ 7 ಜನ ಸದಸ್ಯರಿದ್ದರು ಹಾಗಾದರೆ ಈ ಕರಡು ಸಮಿತಿಯ ಸಲ್ಲಿಸಿದಕ್ಕಂಥ ಈ ಕರಡು ಸಮಿತಿ 22 ಸಮಿತಿಗಳಿದ್ದರೆ ತಂದು ವರದಿಯನ್ನು ಸಲ್ಲಿಸ್ತಾ ಅದನ್ನು ಪರಿಶೀಲನೆ ಮಾಡಿ ಆದರೆ ಈ ಕರಡು ಸಮಿತಿ ಕಾನೂನು ಸಲಹೆಗಾರರೊಬ್ಬರಿದ್ದರು ಯಾರು ಪ್ರಶ್ನೆ ಮಾಡಿದ್ದಾರೆ
ಭಾರತ ಸಂವಿಧಾನ ರಚನಾ ಸಭೆಯಲ್ಲಿ ಅಥವಾ ಭಾರತ ಸಂವಿಧಾನಕ್ಕೆ ಕಾನೂನು ಸಲಹೆಗಾರರಾಗಿದ್ದವರು ಯಾರು ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ಬಿ ಎನ್ ರಾವ್ ನೆನಪಿರಲಿ, ಬಿ ಎನ್ ರಾವ್ ಸಂವಿಧಾನಕ್ಕೆ ಸಂವಿಧಾನ ರಚನಾ ಸಭೆ ಬೇಕಂತ ಹೇಳಿದವರು ಯಾರು? ಎಂ ಎನ್ ರಾಯ್. ಕನ್ಫ್ಯೂಸ್ ಆಗ್ತದೆ ನೆನಪಿರಲಿ. ಸಂವಿಧಾನಕ್ಕೆ ಸಂವಿಧಾನ ರಚನಾ ಸಭೆ ಬೇಕಂತ ಪ್ರಪ್ರಥಮ ಬಾರಿಗೆ ಪ್ರತಿಪಾದಿಸಿದವರು ಎಂ ಎನ್ ರಾಯ್. ಅದೇ ತರನಾಗಿ ಸಂವಿಧಾನ ರಚನಾ ಸಮಿತಿಗೆ ಅಥವಾ ಸಂವಿಧಾನಕ್ಕೆ ಒಬ್ಬ ಕಾನೂನು ಸಲಹೆಗಾರರು ಇದ್ದಂತವರು ಯಾರು ಅಂತ ಕೂಡ ಕೇಳಿದ್ದಾರೆ. ಅವರು ಯಾರು? ಬಿ ಎನ್ ರಾವ್, ಬೆಂಗಲ್ ನರಸಿಂಹರಾವ್ ಅವರು, ನಮ್ಮ ಕರ್ನಾಟಕದವರು ಅಂತ ನಾವು ಹೇಳ್ತಾ ಹೋಗ್ತೀವಿ. ಈ ಕರಡು ಸಮಿತಿ ಎಲ್ಲ ಪರಿಶೀಲನೆ ಮಾಡಿದ ನಂತರ ಅದಕ್ಕೆ ಒಪ್ಪಿಗೆಯನ್ನು ಕೊಡುವಂಥದ್ದು ಬಿ ಎನ್ ರಾವ್ ಅವರ ಕೆಲಸ ಆಗಿರ್ತದೆ. ಅವರು ಭಾರತ ಸಂವಿಧಾನದ ಸಲಹೆಗಾರರು ಕೂಡ ಅಂತ ಕೇಳಿದ್ದಾರೆ. ಇದರ ಮೇಲೆ ಹಲವಾರು ರೀತಿ ಪ್ರಶ್ನೆಗಳು ಬಂದಿದ್ದಾವೆ. ಯಾರು? ಭಾರತ ಸಂವಿಧಾನದ ಸಲಹೆಗಾರ ಯಾರು? ಬಿ ಎನ್ ರಾವ್. ಈ ಸಮಿತಿ ಎಷ್ಟು ಜನ ಸದಸ್ಯರನ್ನು ಒಳಗೊಂಡಿತ್ತು? 7 ಜನ ಸದಸ್ಯರನ್ನ ನೇಮಕವಾದದ್ದು ಯಾವಾಗ? 1947 ಆಗಸ್ಟ್ 29ರಂದು. ಹಾಗಾದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಮಿತಿ ಬರಬೇಕಾದ್ರೆ ಯಾವ ವಿಧಾನಸಭಾ ಕ್ಷೇತ್ರ ಅಥವಾ ಯಾವ ರಾಜ್ಯದಿಂದ ಆಯ್ಕೆ ಆಗಿ ಬಂದರು ಕೂಡ ಪ್ರಶ್ನೆ ಮಾಡಿದ್ದಾರೆ. ಎಲ್ಲಿಂದ ಆಯ್ಕೆ ಆಗಿ ಬಂದರು? ಅವರು ಪ್ರಪ್ರಥಮ ಬಾರಿಗೆ ವೆಸ್ಟ್ ಬೆಂಗಾಲಿಂದ ಆಯ್ಕೆ ಆಗಿ ಬರ್ತಾರೆ. ಕೇಳಿದ್ದಾರೆ ಸಂವಿಧಾನ ರಚನಾ ಸಭೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಎಲ್ಲಿಂದ ಆಯ್ಕೆ ಆಗಿ ಬಂದರು ಅಂದರೆ ವೆಸ್ಟ್ ಬೆಂಗಾಲ್ ರಾಜ್ಯದಿಂದ, ಅಂದರೆ ಪಶ್ಚಿಮ ಬಂಗಾಳ ರಾಜ್ಯದಿಂದ ಆಯ್ಕೆ ಆಗಿ ಬರ್ತಾರೆ. 1947ರಲ್ಲಿ 1947ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಎರಡು ರಾಷ್ಟ್ರಗಳು ಆಗ್ತವೆ. ಆವಾಗ ಇವರು ಪ್ರತಿನಿಧಿಸಿದಂಥ ಲೋಕಸಭಾ ಕ್ಷೇತ್ರ ಪಾಕಿಸ್ತಾನಕ್ಕೆ ಹೋಗುತ್ತೆ. ಎಲ್ಲಿ ಹೋಗುತ್ತಾ? ಪಾಕಿಸ್ತಾನಕ್ಕೆ ಹೋಗುತ್ತೆ. ಆವಾಗ ಮತ್ತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸದಸ್ಯತ್ವ ಕಳ್ಕೊಳ್ತಾರೆ. ಹಾಗಾದರೆ ಎರಡನೇ ಬಾರಿ ಸಂವಿಧಾನ ರಚನಾ ಸಭೆ ಆಯ್ಕೆ ಆಗಿ ಬಂದದ್ದು ಎಲ್ಲಿಂದ ಅಂತ ಕೇಳಿದಾಗ ಅದು ಬಾಂಬೆಯಿಂದ ಆಯ್ಕೆ ಆಗಿ ಬರ್ತಾರೆ.